ನಮ್ಮ ಜೊತೆಗೀಗ ನಟ ಚಂದನ್ ಅವರ ಪತ್ನಿ ಚಿನ್ನು ಅಲಿಯಾಸ್ ಕವಿತಾ ಗೌಡ ಅವರಿದ್ದಾರೆ ಕಪಾಳ ಮೋಕ್ಷ ಮಾಡಿದ್ದಾರೆ ತೆಲುಗು ಸೀರಿಯಲ್ ಸೆಟ್ನಲ್ಲಿ ಅನ್ನೋ ವಿಚಾರವಾಗಿ ಮಾತನಾಡ್ತಾರೆ ಬನ್ನಿ ಮಾತನಾಡ್ಸೋಣ ಕವಿತಾ ನಿಮಗೆ ಈ ವಿಷಯ ಗೊತ್ತಾಗಿದ್ದು ಯಾವಾಗ ನನಗೆ ನೆನ್ನೆನೇ ಗೊತ್ತಾಯಿತು ಆ್ಯಂಡ್ ನನಗೆ ಮುಂಚೆ ಇದು ಆಲ್ರೆಡಿ ತುಂಬ ವಿಷಯಗಳಾಗೋಗಿತ್ತು ನನಗೆ ಗೊತ್ತಾಗೋಷ್ಟರಲ್ಲಿ ನನಗೆ ಚಂದು ಹೇಳಿದಾಗ ಅವ್ರು ಹೇಳಿದ್ರು ಇಲ್ಲ ನಾನೇನು ಆ ಥರ ಮಾಡಿಲ್ಲ ಒಬ್ಬ ಚಿಕ್ಕ ಹುಡುಗನ ಮೇಲೆ ನಾನು ಕೈ ಮಾಡೋಷ್ಟೇನಿಲ್ಲ ಆ್ಯಂಡ್ ಅವ್ರು ಪರ್ಸ್ನಲಿ ಆ ಥರ ಅಲ್ಲ ಜಾಸ್ತಿ ಆದರೆ ಕೋಪ ಮಾಡ್ಕೊಳ್ತಾರೆ ನನಗಾಗೋದಿಲ್ಲ ಇದೆಲ್ಲ ಅಂತ ಹೇಳ್ತಾರೆ ಸೀದಾ ಬಂದುಬಿಡ್ತಾರೆ ಮನೆಗೆ ಆ್ಯಂಡ್ ಅವ್ರ ಕೈಯಲ್ಲಿ ಒದೆ ಬಿದ್ದರೆ ಅಂತೂ ಅವರು ಅಂದರೆ ಲಿಟ್ರಲಿ ಸ್ವೆಲ್ಲಿಂಗ್ ಆಗುತ್ತೆ ಹೀ ಸಂಬಡಿ ಆ್ಯಕ್ಟಿವ್ ಆಗಿ ಜಿಮ್ ಮಾಡ್ತಾರೆ ಹೀ ಈಸ್ ವೆರಿ ವೆರಿ ಸ್ಟ್ರಾಂಗ್ ಆ್ಯಂಡ್ ನಾರ್ಮಲಾಗಿ ಹೊಡೆದ್ರೇ ನಮಗೆಲ್ಲರಿಗೂ ತುಂಬ ಎಡ್ಬಿಡುತ್ತೆ ಸೊ ಹೀಸ್ ಅದೆಲ್ಲ ಕಾನ್ಷಿಯಸ್ ಇದೆ ಅವ್ರಿಗೆ ನಾನು ಹೊಡೆದ್ರೆ ಏಡ್ಬಿಡುತ್ತೆ ಅಂತ ಹೇಳಿ ಸೊ ಅಂಥವ್ರು ಹೋಗ್ಬಿಟ್ಟು ಲೆಫ್ಟ್ ಹ್ಯಾಂಡಲ್ಲಿ ಹಿಂಗೆ ಅಂದಿದ್ದಾರೆ ಅದನ್ನ ಹೋಗಿ ಆ ಹುಡುಗ ಬಂದು ಇಲ್ಲ ನನಗೆ ಹೊಡೆದ್ಬಿಟ್ರು ಅಂತ ಹೇಳಿ ಅಷ್ಟು ಜೋರು ಮಾಡೋಷ್ಟೇನಿದೆ ಆ್ಯಂಡ್ ಓಕೆ ಏನೋ ಆಗಿದೆ ನಡೆದಿದೆ ಇಸ್ ದಟ್ ದ ವೇ ಒಂದು ಸೀನಿಯರ್ ಮೋಸ್ಟ್ ಆರ್ಟಿಸ್ಟ್ನ ಒಬ್ಬ ಇಷ್ಟು ಹೆಸರು ಗಳಿಸ್ಕೊಂಡಿರೋರ ಆರ್ಟಿಸ್ಟ್ನ ಟ್ರೀಟ್ ಮಾಡೋ ಥರನ ಅದು ಹೀ ಈಸ್ ದ ಸೀನಿಯರ್ ಮೋಸ್ಟ್ ಆ್ಯಂಡ್ ಇಲ್ಲಿ ಆರ್ಟಿಸ್ಟ್ ಕೂಡ ಯಾರೇ ಆಗಿದ್ರು ನಿಮ್ಮಿಂದ ಇನ್ಸ್ಪೈರ್ ಆಗ್ತೀನಿ ಅಂತ ಹೇಳ್ತಾರೆ ಅಥವಾ ನಿಮ್ಮಿಂದ ನಾವು ನೀವು ವರ್ಕೌಟ್ ಮಾಡೋದಾಗಲಿ ನಿಮ್ಮ ಸ್ಕೆಡ್ಯೂಲ್ಸ್ ಆಗಲಿ ನೀವಿರೋ ಥರನ ನೋಡಿ ನಾವು ಇನ್ಸ್ಪೈರ್ ಆಗಿದ್ದೀವಿ ಅಂತ ತುಂಬ ಜನ ಹೇಳಿದ್ದಾರೆ ಇದನ್ನೆಲ್ಲ ನೋಡಿ ನನಗೇನನ್ಸುತ್ತೆ ಅಂದರೆ ಹೀ ಹ್ಯಾಸ್ ಅ ನೇಮ್ ಒಂದು ಹೆಸರಿದೆ ತುಂಬ ದೊಡ್ಡ ದೊಡ್ಡ ಆರ್ಟಿಸ್ಟ್ ಜೊತೆ ಕೆಲಸ ಮಾಡಿದ್ದಾರೆ ಆ್ಯಂಡ್ ಇಂಥ ಇಷ್ಟು ಒಳ್ಳೆಯ ಹೆಸರು ಗಳಿಸಿರೋರನ್ನ ಅವ್ರು ಹೆಂಗೆ ಟ್ರೀಟ್ ಮಾಡಿದ್ದಾರೆ ಯಾರೋ ರೋಡಲ್ಲಿ ಹೋಗೋ ಈ ಪೋಲಿ ಹುಡುಗರು ಇರ್ತಾರಲ್ಲ ಅಂತ ಆ ಥರ ಟ್ರೀಟ್ ಮಾಡಿದ್ದಾರೆ ಚಿಕ್ಕವರ ಅವರೇನಾದರೂ 10 ವರ್ಷದಿಂದ ಇಂಡಸ್ಟ್ರಿಲಿದ್ದಾರೆ ಹಿಂಗೆ ಟ್ರೀಟ್ ಮಾಡೋದು ಸರಿ ಆಗಿದೆಪ್ಪ ಅವ್ರು ಹೊಡೆದಿರಲಿ ಅಂತಲೇ ಇಟ್ಕೊಳ್ಳೋಣ ಹಂಗೆ ಟ್ರೀಟ್ ಮಾಡೋದು ಒಬ್ಬರನ್ನ ಕೂಡಿಸ್ಕೊಂಡು ಸರ್ ಏನಕ್ಕೆ ಮಾಡಿದ್ರಿ ಇದನ್ನು ಅಥವಾ ಬಂದುಬಿಟ್ಟು ಆ ಹುಡುಗನ್ನೇ ಕೇಳಬೇಕಾಗಿತ್ತು ಎಕ್ಸಾಕ್ಟ್ಲಿ ನಿನ್ನ ಆ್ಯಕ್ಷನ್ಸ್ ಏನಿತ್ತು ಅವ್ರ ಆ್ಯಕ್ಷನ್ ಏನಿತ್ತು ಅಲ್ಲಿದ್ದಿದ್ದು 3 ಜನ ಇವನು ಅವ್ರ ಅಸಿಸ್ಟೆಂಟು ಚಂದು 3 ಜನ ಅಷ್ಟೇ ಇರೋದಲ್ಲಿ ಇದರಲ್ಲಿ ಇವ್ರು ನೋಡಿದ್ರು ಅವ್ರು ನೋಡಿದ್ರು ಅವರೇನೋ ಹೇಳಿದ್ರು ಅಲ್ಲಿ ಯಾರೂ ಇಲ್ಲವೇ ಇಲ್ಲ ಅವನೊಬ್ಬನ ಮಾತಾಡ್ಕೊಂಡು ಇವ್ರು ಹೆಂಗೆ ಇಷ್ಟೊಂದು ದೊಡ್ಡ ಡಿಸೈಡ್ ಮಾಡ್ತಾರೆ ಆ್ಯಂಡ್ ಯಾರಿಗೆ ಆ ಸೇಫ್ಟಿ ಅನ್ನೋದೆಲ್ಲಿರುತ್ತೆ ಒಬ್ಬ ಆರ್ಟಿಸ್ಟ್ ಅಲ್ಲಿ ಹೋಗ್ಬಿಟ್ಟು ಕೆಲಸ ಮಾಡಬೇಕು ಅಂದರೆ ಯಾರಿಗೆ ಸೇಫ್ಟಿ ಇರುತ್ತೆ ನಮ್ಮ ಕನ್ನಡ ಆರ್ಟಿಸ್ಟ್ ಆ್ಯಂಡ್ ಅವರು ಒಂದು ಹುಡುಗ ಅದನ್ನು ಆ ಹುಡುಗ ಇವಾಗ ಬಂದಿರೋದು ಕೆಲಸ ಮಾಡೋದಕ್ಕೆ ಆ ಸೆಟ್ಟಿಗೆ ಸ್ವಲ್ಪ ಕೆಲವು ತಿಂಗಳು ಮುಂಚೆ ಬಿಗಿನಿಂಗಿಂದ ಏನಿರಲಿಲ್ಲ ಸ್ವಲ್ಪ ದಿವಸದ ಮುಂಚೆ ಇವ್ರು ಪಾರ್ಟಿ ಎಲ್ಲ ಕೊಟ್ಟಾಗ ಅಣ್ಣ ನಿನ್ನ ಥರ ಅಣ್ಣ ಎಲ್ಲ ಹಾಗೆ ಹೀಗೆ ಅಂತ ಕಾಲಿಗೆ ಬಿದ್ದವನು ಇವಾಗ ಬಂದುಬಿಟ್ಟು ಸಡನ್ನಾಗಿ ಇಷ್ಟೊಂದು ರಿಯಾಕ್ಟ್ ಮಾಡ್ತಿದ್ದಾನೆ ಅಂದರೆ ಏನರ್ಥ ಈಗ ನನಗೇನು ಬೇಜಾರಾಗ್ತಿರೋದು ಅಂದರೆ ನಡೆದಿರೋದು ನಡೆದೋಗಿದೆ ಅದನ್ನು ಇವರು ಒಬ್ಬ ಆರ್ಟಿಸ್ಟ್ನ ಹಿಂಗೆ ತಳ್ಳಿ ಪುಷ್ ಮಾಡಿ ಕೇಳೋ ಸಾರಿ ಕೇಳೋ ಅಂತೆಲ್ಲ ಆ ಥರ ಎಲ್ಲ ಏನದು ರಿಯಾಕ್ಟ್ ಮಾಡೋದು ಇಸ್ ಹೀ ವರ್ದಿ ಆಫ್ ಸಚ್ ಟ್ರೀಟ್ಮೆಂಟ್ ಅಲ್ಲ ಅಥವಾ ಆರ್ಟಿಸ್ಟ್ ಯಾರಾದರೂ ಇಷ್ಟು ವರ್ದಿನ ಒಬ್ಬ ಆರ್ಟಿಸ್ಟ್ ಅಂದರೆ ಹೆಂಗೆ ನೋಡ್ತಾರೆ ಜನ ಎಷ್ಟು ಮರ್ಯಾದೆ ಕೊಡ್ತಾರೆ ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ ಇವಾಗ ನಾನು ರೋಡಲ್ಲಿ ಹೋದರೆ ಎಷ್ಟು ಪ್ರೀತಿಯಿಂದ ಬಂದು ನೋಡಿ ಮಾತಾಡಿಸ್ತಾರೆ ನನಗೇನೆ ತಡ್ಕೊಳಕ್ಕಾಗ್ತಿಲ್ಲ ಅದು ಟ್ರೀಟ್ ಮಾಡಿರೋದು ಆ್ಯಂಡ್ ಒಬ್ಬ ಆರ್ಟಿಸ್ಟ್ನ ಕನ್ನಡದವ್ರು ಬೇಕು ಅಂತ ಕರೆಯೋದು ಯಾಕೆ ಮತ್ತೆ ತೆಲುಗು ಅವರು ಏನಕ್ಕೆ ಬೇಕಾಗಿದೆ ನಿಮಗೆ ಕನ್ನಡದವರು ತೆಲುಗುವ್ರನ್ನೇ ಇಟ್ಕೊಳ್ಳಿ ಸಪೋರ್ಟ್ ಮಾಡೋದಿಲ್ಲ ಅಂತ ಹೇಳಿದ್ರೆ ಒಬ್ಬ ಆರ್ಟಿಸ್ಟ್ಗೆ ಈ ಥರ ಕೆಟ್ಟ ಟ್ರೀಟ್ಮೆಂಟ್ ಆಗಿದೆ ಅಂತ ಹೇಳಿದ್ರೆ ಪ್ಲೀಸ್ ಕೀಪ್ ಯುವರ್ ತೆಲುಗು ಪೀಪಲ್ ನಮಗೆ ಕನ್ನಡ ಸಾಕಾಗಿದೆ ಇಲ್ಲ ನೀವೇ ಬೇಕು ನೀವೇ ಬೇಕು ನೀವೇ ಬೇಕು ಅಂತ ಫೋರ್ಸ್ ಮಾಡೇನು ಕರೆಯೋದು ದೇ ಹ್ಯಾವ್ ಫೋರ್ಸ್ಡ್ ಹಿಮ್ ಟು ಡೂ ದಟ್ ಪ್ರಾಜೆಕ್ಟ್ ಅಲ್ಲಿ ಬಂದು ಫೋರ್ಸ್ ಮಾಡೋದು ಯಾಕೆ ಆ್ಯಂಡ್ ಅದೂ ಹೀ ಈಸ್ ನಾಟ್ ಅ ಪರ್ಸನ್ ಲೈಕ್ ಎಲ್ಲರನ್ನೂ ಕೀಳಾಗಿ ಟ್ರೀಟ್ ಮಾಡ್ತಾರೆ ಅಂತಲ್ಲ ಎಲ್ಲರೂ ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾರೆ ಅಲ್ಲಿರೋ ಡೈರೆಕ್ಟರ್ಸ್ ಅಸೋಸಿಯೇಷನ್ಗೆ ಇವರು ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿದ್ರಲ್ಲ ಅವ್ರ ಸೆಟ್ಟಲ್ಲಿರೋ ಡೈರೆಕ್ಟರ್ನ ಇವ್ರು ರೆಫರ್ ಮಾಡಿರೋದು ವೆನ್ ಹೀ ಈಸ್ ಸಪೋರ್ಟಿವ್ ಇಷ್ಟು ಸಪೋರ್ಟ್ ಮಾಡಿ ಅವರು ಪ್ರತಿಯೊಬ್ಬರಿಗೂ ಅಷ್ಟೇ ಇಲ್ಲಪ್ಪ ಇವನು ಒಳ್ಳೆ ಕೆಲಸ ಮಾಡ್ತಾನೆ ಇವನ್ನ ಕರೆಸ್ಕೊಳ್ಳಿ ಈ ಹುಡುಗ ಚೆನ್ನಾಗಿ ಕೆಲಸ ಮಾಡ್ತಾನೆ ಕೆಲಸ ಮಾಡೋರನ್ನ ಗುರುತಿಸಿ ಕರೆಸಿ ಇವರು ಕೆಲಸ ಕೊಡಿ ಇವರು ಆ ಸೆಟ್ಟಲ್ಲಿ ಕೆಲಸ ಮಾಡ್ತಾರೋ ಇಲ್ವೋ ಅವ್ರನ್ನ ಗುರುತಿಸಿ ಕರೆಸಿ ಅಂತ ಹೇಳೋರು ಇವರು ಅದನ್ನು ನಾನು ಕಣ್ಣಾರೆ ನೋಡಿದ್ದೀನಿ ಆ್ಯಂಡ್ ಇವಾಗ ಅಂತಲ್ಲ ವಿ ಹ್ಯಾವ್ ಬೀನ್ ಫ್ರೆಂಡ್ಸ್ ಫಾರ್ ಅ ವೆರಿ ವೆರಿ ಲಾಂಗ್ ಟೈಮ್ ಸೊ ಇಲ್ಲಿನ ಆರ್ಟಿಸ್ಟೇ ಎಷ್ಟೋ ಜನ ಹೇಳ್ತಾರೆ ಸರ್ ನಿಮ್ಮನ್ನು ನೋಡಿ ನಾವು ಇನ್ಸ್ಪೈರ್ ಆಗಿದ್ದೀವಿ
ನಿಮ್ಮ ಫಿಟ್ನೆಸ್ ನೋಡಿ ನಾವು ಇನ್ಸ್ಪೈರ್ ಆಗಿದ್ದೀವಿ, ಅಥವಾ ನೀವು ಲೈಫ್ ಲೀಡ್ ಮಾಡೋ ನೋಡಿ ಇನ್ಸ್ಪೈರ್ ಆಗಿದ್ದೀವಿ. ಇಂಥ ಒಬ್ಬ ಮನುಷ್ಯನ ಮೇಲೆ ಈ ಥರ ಎಲ್ಲ ಮಾಡಿದ್ದಾರೆ ಪಕ್ಕದ ಸ್ಟೇಟ್ ಅವರು ಅಂತ ಹೇಳಿದ್ರೆ ನನಗೂ ಬೇಜಾರಾಗುತ್ತೆ, ಅದು ತುಂಬ ಬೇಜಾರಾಗುತ್ತೆ. ಆ್ಯಂಡ್ ಅದು ಏನೇ ಆಗಿರಲಿಪ್ಪ, ಏನೇ ಆಗಿರಲಿ, ವಾಟ್ ಎವರ್ ಇಟ್ ಇಸ್, ಒಬ್ಬ ಆರ್ಟಿಸ್ಟ್ನ ಹಾಗೆ ಟ್ರೀಟ್ ಮಾಡೋದಲ್ಲ, ಯಾವುದೋ ಚಿಕ್ಕ ಹುಡುಗನ್ನ ಟ್ರೀಟ್ ಮಾಡೋಂಗೆ ಟ್ರೀಟ್ ಮಾಡಿದ್ದಾರೆ ಅವರು. ಅವ್ರೇನು ಇವಾಗ ಬಂದಿರೋದ ಇಂಡಸ್ಟ್ರಿಗೆ? ಮತ್ತು ನಿಮ್ಗೆ ಯಾಕೆ ಬೇಕು ಕನ್ನಡದವರು? ಏನಕ್ಕೆ ಬೇಕು ಕನ್ನಡದವ್ರು ನಿಮಗೆ? ಕನ್ನಡದವ್ರ ಮೇಲೆ ಇಷ್ಟೊಂದು ನೀವು ಆಮೇಲೆ ಆ ಇಡೀ ವಿಡಿಯೋ ನೋಡಿದ್ರೆ ನನಗಿಷ್ಟೇ ಅನಿಸಿದ್ದು, ಅವ್ರು ಪ್ರೀ ಡಿಸೈಡ್ ಮಾಡ್ಕೊಂಬಿಟ್ಟಿದ್ದಾರೆ ಇವ್ನು ಮರ್ಯಾದೆ ತೆಗಿಬೇಕು, ಇವ್ನು ಇದು ಮಾಡಬೇಕು ಅಂತ. ಆ ಹುಡುಗನೂ ಅಷ್ಟೇ, ಇವಾಗಲೂ ಖುಷಿಯಾಗಿರ್ತಾನೆ ನೋಡ್ದಾ, ಹಿಂಗೆ ಕಳಿಸ್ಬಿಟ್ಟೆ, ಆ ಥರ ಖುಷಿಯಾಗೇ ಇರ್ತಾನವನು. ಸೊ ಐ ಡೋಂಟ್ ವಾಂಟ್ ಟು ಲೀವ್ ದಿಸ್. ನಾನು ಚಂದೂನ ತುಂಬ ರಿಕ್ವೆಸ್ಟ್ ಮಾಡಿಕೊಂಡೆ ದಟ್ ಪ್ಲೀಸ್ ಈ ಸಿಚುವೇಶನ್ನ ಹಾಗೆ ಬಿಡಬೇಡಿ, ನಿಮ್ಮ ಮರ್ಯಾದೆ ಕಳಿಸ್ಕೋಬೇಡಿ, ಯಾಕಂದರೆ ನಿಮ್ಮದೇನೂ ತಪ್ಪಿಲ್ಲ. ಪ್ಲೀಸ್ ಮೇಕ್ ಶೋರ್ ದಟ್ ಹೀ ಪೇಸ್ ಫಾರ್ ವಾಟ್ ಎವರ್ ಹೀಸ್ ಡನ್ ಅಂತ. ಅವರೂ ತುಂಬ ತುಂಬ ಹೊತ್ತು ನೆನೆ ಇಡೀ ದಿವಸ ಅವರು ಇಲ್ಲ ಇದು ಎಸ್ಕಲೇಟ್ ಮಾಡೋದು ಬೇಡ, ನಮ್ಮ ಸೆಟ್ಟಲ್ಲಿ ನಡೆದಿರೋ ವಿಷಯ ನಾವೇ ಸಾಲ್ವ್ ಔಟ್ ಮಾಡೋಣ ಅಂತಲೇ ಇದ್ದರು. ಅವ್ರು ಆ ಥರ ಹೇಳ್ತಿದ್ದಾರೆ ಅಂದರೆ ಅವ್ರ ಮೆಚಾರಿಟಿ ಲೆವೆಲ್ ನಮಗೆ ಅರ್ಥ ಆಗಬೇಕು ತಾನೆ. ನನಗೆ ಇವತ್ತು ಬೆಳಗ್ಗೆ ಗೊತ್ತಾಗ್ತಿದೆ ಅವರು ನ್ಯೂಸ್ಗೆ ಹಾಕಿದ್ದಾರೆ ಈ ಥರ ಖುಷಿ ಪಡ್ತಾ ಇದ್ದಾರೆ ಅವರೆಲ್ಲರೂ ಅಂತ. ಅವ್ರ ಅಸೋಸಿಯೇಷನ್ ಹೆಡ್ ಹತ್ರ ಮಾತಾಡಿದ್ರೆ ಅವ್ರು ಹೇಳ್ತಾ ಇದ್ದಾರೆ ಇಲ್ಲ ಅವ್ರು ಬಂದುಬಿಟ್ಟು ಕೋಪ ಮಾಡ್ಕೊಳ್ತಾರಂತೆ ತುಂಬ. ನಾನು ಹೇಳ್ತಿರೋ ನೀವು ಹಿಸ್ಟ್ರಿಯೆಲ್ಲ ಇಟ್ಕೊಂಡೆಲ್ಲ ಮಾತಾಡಬೇಡಿ, ಇವಾಗ ನಡೆದಿರೋ ವಿಷಯ. ಈ ಹುಡುಗ ನಿನ್ನೆ ಮೊನ್ನೆ ಕೆಲಸಕ್ಕೆ ಬಂದಿದ್ದಾನೆ, ನಮ್ಮ ಇವರು ಬಂದು 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ಹೀ ಈಸ್ ಅನ್ ಆರ್ಟಿಸ್ಟ್ ಆ್ಯಂಡ್ ಹೀ ಈಸ್ ಅ ಪ್ರೊಡ್ಯೂಸರ್, ಫಿಲ್ಮ್ಸ್ ಮಾಡಿದ್ದಾರೆ, ಏನು ಚಿಕ್ಕ ಪುಟ್ಟ ಆರ್ಟಿಸ್ಟ್ ಅಲ್ಲ ಇವರು. ಸೊ ದಿಸ್ ಇಸ್ ನಾಟ್ ದ ವೇ ಯು ಟ್ರೀಟ್ ಆ್ಯನ್ ಆರ್ಟಿಸ್ಟ್ ಅಂತ ಹೇಳ್ತಾ ಇದ್ದೀನಿ. ಅದು ಅಲ್ಲದೆ ನನಗೆ ಬೇಜಾರು ಏನಾಗಿದ್ದು ಅಂದರೆ ಆ ಸೆಟ್ಟಲ್ಲಿ ನಮ್ಮ ಕನ್ನಡದವರು ಕೆಲವರು ಇದ್ದಾರೆ, ಯಾರೂ ಬಂದು ಮುಂದೆ ನಿಂತ್ಕೊಂಡು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಮಾತಾಡಿ ಅಂತ ಒಬ್ಬರೂ ಮಾತಾಡಿಲ್ಲ. ಅದೇ ಸೆಟ್ಟಲ್ಲಿ ನನಗೆ ಚಂದು ಗೊತ್ತೋ ಗೊತ್ತಿಲ್ವೋ, ಇನ್ ಕೇಸ್ ನಾನು ಇದ್ದಿದ್ದೆ ಅಂದರೆ ಫಸ್ಟ್ ಐ ವುಡ್ ಗೋ ಆ್ಯಂಡ್ ಸ್ಟ್ಯಾಂಡ್ ಆ್ಯಂಡ್ ಟೆಲ್ ಪ್ಲೀಸ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಮಾತಾಡಿ, ಯಾರ ಹತ್ರನೂ ಈ ಥರ ಮಾತಾಡಬೇಡಿ. ನಾನು ನಿಂತ್ಕೊಳ್ತಾ ಇದೆ, ರಾದ ಬೀಂಗ್ ಅ ಗರ್ಲ್ ಅದೆಲ್ಲ ಸಪ್ರೇಟ್. ಆ್ಯಂಡ್ ಈ ಥರ ಆಗಿದೆ ಅಂದರೆ ಅವರಲ್ಲಿ ಏನು ಹೊಸದಾಗಿ ಒಂದು ಬಂದಿರೋ ಒಂದು ಹುಡುಗನಿಗೆ ಎಷ್ಟು ಬಾಂಧವ್ಯತೆ ತೋರಿಸಿದ್ದಾರೆ ಅವರ ಅಸೋಸಿಯೇಷನ್ ಅವರು. ನಮ್ಮ ಕನ್ನಡ ಅಸೋಸಿಯೇಷನ್ ಏನು ಮಾಡ್ತಾರೆ ಅಂತ ನಾನು ನೋಡಬೇಕು. ಯಾಕೆಂದರೆ ಒಬ್ಬ ಆರ್ಟಿಸ್ಟ್ಗೆ ಈ ಥರ ಆಗಿದೆ ಅಂದರೆ ಎವ್ರಿಬಡಿ ಶುಡ್ ಕಮ್ ಟುಗೆದರ್ ಆ್ಯಂಡ್ ಟೆಲ್ ದಟ್ ಇಲ್ಲ ನಾವು ಇದನ್ನು ಒಪ್ಕೊಳ್ಳೋದಿಲ್ಲ ಅಂತ. ದಟ್ ಈಸ್ ವಾಟ್ ಐ ಎಕ್ಸ್ಪೆಕ್ಟ್, ಬಿಕಾಸ್ ನಾನು ಇವ್ರು ನನ್ನ ಹಸ್ಬೆಂಡ್ ಅಂತ ಇವಾಗ ಹೇಳ್ಬೋದು, ಬಟ್ ಇದು ಯಾವುದೇ ಆರ್ಟಿಸ್ಟ್ಗಾಗಿದ್ರೂ ಐ ವುಡ್ 100% ಸ್ಟ್ಯಾಂಡ್ ಫಾರ್ ದಮ್. ಖಂಡಿತ, ನೀವು ಪತ್ನಿ ಅನ್ನೋದು ಒಂದು ಕಡೆ ಆದರೆ ನೀವು ಕೂಡ ಒಬ್ಬರು ಆರ್ಟಿಸ್ಟು, ನೀವು ತೆಲುಗು ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿದ್ರಿ, ನಿಮಗೇನಾದರೂ ಈ ಥರದ ಬ್ಯಾಡ್ ಅನುಭವ ಏನಾದರೂ ಆಗಿತ್ತ? ನನಗೆ ಈ ಥರ ಕೆಟ್ಟ ಅನುಭವಕ್ಕಿಂತ ನನಗೆ ಅಲ್ಲಿಂದು ಆ್ಯಂಬಿಯನ್ಸ್ ಫೀಲಿಂಗ್ಸೇ ಅಷ್ಟೊಂದು ಖುಷಿ ಆಗ್ತಿರಲಿಲ್ಲ. ನಾನು ಮೊದಲೊಂದು ಪ್ರಾಜೆಕ್ಟ್ ಮಾಡಿದೆ, ಆ ಪ್ರಾಜೆಕ್ಟವ್ರು ತುಂಬ ಪ್ರೀತಿಯಿಂದ ನೋಡಿಕೊಂಡ್ರು ನನ್ನ. ಆ್ಯಂಡ್ ಇ ಟಿ ವಿಲ್ ಮಾಡಿದ್ದು ನಾನು, ತುಂಬ ಪ್ರೀತಿಯಿಂದ ನೋಡಿಕೊಂಡ್ರು, ತುಂಬ ಚೆನ್ನಾಗಿತ್ತು. ಅದೇ ನಾನು ಎರಡನೇದೊಂದು ಪ್ರಾಜೆಕ್ಟ್ ಮಾಡಿದೆ, ಆ ಪ್ರಾಜೆಕ್ಟಲ್ಲಿ ನನಗೇನು ಅಷ್ಟೊಂದು ಖುಷಿಯಾಗಿಲ್ಲ, ಐ ಡೆಂಟ್ ಫೀಲ್ ಗುಡ್. ಸೊ ದೆನ್ ಐ ಡಿಸೈಡೆಡ್ ಓಕೆ ನಂಗೆ ಇಲ್ಲಿ ಪ್ರಾಜೆಕ್ಟ್ ಮಾಡೋದು ಬೇಡ ಅಂತ ಹೇಳಿ. ಸೊ ನಾನು ಅಲ್ಲಿ ಹೋಗೋದು ಸ್ವಲ್ಪ ಕಮ್ಮಿ ಮಾಡಿದೆ. ನಾನು ನಂದೇ ಕನ್ನಡ ತುಂಬ ಪ್ರಾಜೆಕ್ಟ್ಸ್ ಇತ್ತು, ನಾನು ಇಲ್ಲೇ ಇದ್ದೆ. ಆದರೆ ಇವಾಗ ಇವ್ರ ಮೇಲೆ ನಡೆದಿರೋದು ನೋಡಿದ್ರೆ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಬಿಕಾಸ್ ಸರಿ, ಇವತ್ತು ಇವ್ರಿಗಾಯಿತು, ನಾಳೆ ಯಾರಿಗೆ ಬೇಕಾದ್ರೂ ಆಗ್ಬೋದಲ್ವಾ? ಅದೇ ನನಗೆ ಹಿಂಸೆ ಆಗ್ತಿರೋ ವಿಷಯ. ಆ್ಯಂಡ್ ನಮ್ಮ ಫ್ಯಾಮಿಲಿ ಕೂಡ ತುಂಬ ಹರ್ಟ್ ಆಗಿದೆ, ಅವ್ರಿಗೆ ಏನೇನೂ ಗೊತ್ತಿಲ್ಲ. ನಮ್ಮ ಅತ್ತೆ ಇವಾಗ ತಾನೇ ಲೈಕ್ ಶಿ ಇಸ್ ಜಸ್ಟ್ ಕಮ್ ಔಟ್ ಆಫ್ ಹಾಸ್ಪಿಟಲ್, ಆ್ಯಂಡ್ ಅವ್ರಿಗೆ ಹೆಂಗಿದೆ, ಅವ್ರು ಎಷ್ಟು ಟೆನ್ಷನಲ್ಲಿ ಇದ್ರು, ಏನಾಯಿತು 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 ಅಂತ. ಇವರು ಜಸ್ಟ್ ಒಂದು 10 ನಿಮಿಷ ಮಲ್ಕೊಂಡು ಎದ್ದಿದ್ದಕ್ಕೆ ಅವನು ಏಕವಚನದಲ್ಲಿ ಮಾತಾಡಿದ್ರೆ ಯಾರು ಸುಮ್ಮನೆ ಇರ್ತಾರೆ? ದೊಡ್ಡವರು ಯಾರು ಸುಮ್ಮನೆ ಇರ್ತಾರೆ? ಅಷ್ಟೇ ನಾನು ಕೇಳೋದು. ಅವನೇ ಏ ಯಾವನವನು ಅಂದ್ಕೊಂಡಿದ್ದಾನೆ ಆ ಥರ ಎಲ್ಲ ಮಾತಾಡಿದ್ರೆ ಏಕವಚನದಲ್ಲಿ ಯಾರು ಸುಮ್ಮನೆ ಇರ್ತಾರೆ? ಏ ಏನು ಹಿಂಗೆಲ್ಲ ಮಾತಾಡ್ತಾ ಇದೆಯಾ, ಬಾರೋ ಇಲ್ಲಿ ಅಂತ ಒಂದು ತಮ್ಮ ಅನ್ನೋ ಆ ಫೀಲಿಂಗ್ ಬರೋದಿಲ್ವಾ, ಸಲಿಗೆ ಇರೋದಿಲ್ವಾ, ತುಂಬ ದಿವಸ ಕೆಲಸ ಮಾಡಿದ್ದಾರೆ ಅಂತ ಆ ಸಲಿಗೆ ಇರೋದಿಲ್ವಾ, ಏ ಹೋಗೋ ಹಂಗೆಲ್ಲ ಮಾತಾಡಬೇಡ ಅಂತ ಹೇಳಿದ್ದು ಇದು ತಪ್ಪಾಗೋಯ್ತಾ? ಈಗ ಏನಾಗುತ್ತೆ ಅಂದರೆ ಆರ್ಟಿಸ್ಟು ಕನ್ನಡದಿಂದ ಟಾಲಿವುಡ್ ಹೋಗಬೇಕು, ತೆಲುಗು ಹೋಗಬೇಕು, ತೆಲುಗುವಿಂದ ಇಲ್ಲಿ ಬರಬೇಕು, ಈ ಥರ ಎಲ್ಲ ಇರುತ್ತೆ. ಈಗ ಮುಂದೆ ಇದು ರ್ಯಾಪು, ಇದು ಇದು ಒಬ್ಬ ಆರ್ಟಿಸ್ಟ್ಗೆ ಹಲ್ಲೆ ಮಾಡಿದ್ದಾರೆ ಅನ್ನೋದು ಒಂದು ರೀತಿ ಟೇಕನ್ ಫಾರ್ ಗ್ರ್ಯಾಂಟೆಡ್ ಆಗಿಬಿಡುತ್ತಾ, ಅಥವಾ ಯಾವ ಥರ ಮುಂದೆ ಅವರಿಗೇನು ಸಲುಗೆ ಅನ್ನೋ ರೀತಿಯಲ್ಲಿ ಹೆಂಗಿದ್ರೂ ಸಹಿಸ್ಕೊಳ್ತಾರೆ ಅನ್ನೋದು ರೀತಿಯಲ್ಲಿ ನಡೆದುಬಿಡುತ್ತಾ ಅನ್ನೋದು ಮುಂದೆ? ಮೊದಲನೇದಾಗಿ ಅವ್ರ ಅಸೋಸಿಯೇಷನಲ್ಲಿ ಏನೊಂದು ಸ್ಟ್ರೆಂತ್ ಇದೆ ಅಂತ ಅವ್ರು ತೋರಿಸ್ಕೊಂಡಿದ್ದಾರಲ್ಲ ಒಬ್ಬರು ಆರ್ಟಿಸ್ಟ್ಗೆ ಮರ್ಯಾದೆ ತೆಗೆದುಬಿಟ್ಟು, ಅದೇ ಆರ್ಟಿಸ್ಟ್ಗೂ ಸ್ಟ್ರೆಂತ್ ಇದೆ ತಪ್ಪು ಮಾಡಿದವ್ರಿಗೆ ತಪ್ಪು ಅಂತ ಹೇಳೋದಕ್ಕೆ, ಸರಿ ಮಾಡಿದವ್ರಿಗೆ ಸರಿ ಅಂತ ಹೇಳೋದಕ್ಕೆ.
ಅನ್ನೋದನ್ನು ನಾವು ತೋರಿಸ್ಕೊಡ್ಬೇಕು. ಎಲ್ಲರನ್ನೂ ನೋಡ್ತಾ ಇದ್ದೀನಿ ಎಷ್ಟು ಕಷ್ಟದಲ್ಲಿದ್ದಾರೆ ಅಂತ. ಇವರು ಅವ್ರ ತಾಯಿ ಹಾಸ್ಪಿಟ್ಲಲ್ಲಿದ್ದರು. ಶಿ ಇಸ್ ನಾಟ್ ಎಟ್ ಡಿಸ್ಚಾರ್ಜ್, ಶಿ ಸ್ಟಿಲ್ ಇನ್ ದ ಹಾಸ್ಪಿಟಲ್. ಟ್ರೀಟ್ಮೆಂಟ್ ಅವಾಗ ತಾನೇ ಮುಗಿತಾ ಇತ್ತು. ದ ಓನ್ಲಿ ಥಿಂಗ್ ಹಿ ಸೆಡ್ ಇಸ್, ನಾನು ಕೆಲಸಕ್ಕೆ ಹೋಗಲೇಬೇಕು, ಐ ಡೋಂಟ್ ಹ್ಯಾವ್ ಅ ಚಾಯ್ಸ್, ದಿಸ್ ಇಸ್ ಆರ್ಟಿಸ್ಟ್ ಲೈಫ್. ಎಲ್ಲರಿಗೂ ತಿಳ್ಕೋಬೇಕಾಗಿರೋದು, ನಾ ಅವ್ರ ತಾಯಿ ಹಾಸ್ಪಿಟಲ್ ಇದ್ದಿದ್ರು ನಾನು ಕೆಲಸಕ್ಕೆ ಹೋಗಲೇಬೇಕು, ನೀನು ನೋಡ್ಕೊ ಅಂತ ನನ್ನನ್ನು ರಿಕ್ವೆಸ್ಟ್ ಮಾಡ್ಕೊಂಡು ಹೋದರು. ಅದರಲ್ಲೂ ನನ್ನನ್ನು ಕೇಳ್ತಾ ಇದ್ದಾರೆ ನೀನು ಬೇಜಾರಿಲ್ಲ ತಾನೇ, ಪ್ಲೀಸ್ ಬೇಜಾರು ಮಾಡ್ಕೋಬೇಡ ಅಂತ. ಸೊ ಈ ಥರ ಒಬ್ಬ ಮನುಷ್ಯ ಹೋಗ್ಬಿಟ್ಟು ಒಬ್ರಿಗೆ, ಐ ಮೀನ್ ಆ ಮೋಡಲ್ಲಿ ಆ ಇದರಲ್ಲಿ ಒಬ್ರಿಗೆ ಹೊಡೆಯೋ ಥರ ಇದೆಯಾ? ಐ ಮೀನ್ ಇವ್ರು ಹೊಡೆದ್ರೂ ಅವ್ನಿಗೆ ಹೆಂಗಾಗಿರ್ಬೇಕು, ಇಲ್ಲಿ ಊದ್ಕೊಬೇಕಾಗಿತ್ತು ಆ್ಯಕ್ಚುಲಿ ಹೇಳಬೇಕು ಅಂದರೆ. ಅವನಿದು ಹೇಳ್ತಿರೋದು ತೇಟ್ ತೇಟ್ ಸುಳ್ಳು, ಆ್ಯಂಡ್ ಅಲ್ಲಿ ರೆಕಾರ್ಡ್ ಆಗ್ತಿದ್ದೆ ಅಂತ ಗೊತ್ತಿದ್ದು ಕೈ ಮಾಡ್ತಿದ್ದಾನಲ್ಲ. ದಿಸ್ ಇಸ್ ಅನ್ಎಕ್ಸೆಪ್ಟಬಲ್. ಆ್ಯಂಡ್ ಇವರು ಪಾಪ ತೆಲುಗುನು ಬರೋದಿಲ್ಲ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ, ಇಲ್ಲ ಇದಾಗಿಲ್ಲ, ಅವು ಆ ಹುಡುಗ ಹಿಂಗೆ ಅಂದ್ಕೊಂಡಿದ್ದಾನೆ, ಇದನ್ನು ಮಾಡ್ತಾ ಇದ್ದಾನೆ, ಈ ಥರ ಹೇಳ್ತಿದ್ದಾನೆ, ನಾನು ಹೀಗೆ ಮಾಡಿದ್ದು ಅಂತ ಅವ್ರ ಭಾಷೆಯಲ್ಲಿ ಕೊಟ್ಟಾಡು ಕೊಟ್ಟಾಡು ಅಂದರೆ ಅವನು ನೀನು ಹಿಂಗೆ ಹೊಡೆದಿದ್ದೀನಿ ಅಂತ ಹೇಳ್ತಾ ಇದ್ದಾರೆ, ಹಿಂಗೆ ಮಾಡಿದ್ದು ನಾನು ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ಹೊಡೆದಿರೋದು ಮಾತ್ರ ಹೈಲೈಟ್ ಆಗಿದೆ. ಅವ್ರು ಹೆಂಗೆ ಅವ್ರು ಹೆಂಗೆ ಮಾತಾಡ್ತಿರೋದು ಆ ವೀಡಿಯೋಲಿ, ನಾನು ಆ್ಯಕ್ಚುಲಿ ವೀಡಿಯೋ ನೋಡಿದ್ದು ಇವಾಗ ಒಂದು 2-3 ಅವರ್ ಮುಂಚೆ, ನಾನು ವೀಡಿಯೋ ನೋಡೇ ಇಲ್ಲ ಬೆಳಗಿಂದ. ಸೊ ನಂಗೆ ಸಿಕ್ಕಾಪಟ್ಟೆ ಹಾಟ್ ಆಗಿದೆ ಇದರಿಂದ. ಆ್ಯಂಡ್ ಐ ಡೋಂಟ್ ನೋ ವಾಟ್ ಟು ಸೇ. ಹೋರಾಟ ಮಾಡ್ತಿದ್ದೀರಾ? ನಾನು ಪರ್ಸ್ನಲಿ ಐ ಆಮ್ ಲೈಕ್ ದಟ್ ಓನ್ಲಿ. ಅವ್ರು ಸ್ವಲ್ಪ ಕಾಮ್ ಆಗಿರ್ತಾರೆ, ನಾನು ಯಾರಾದರೂ ಈ ಥರ ಮಾಡಿದ್ರೆ 100% ಬಿಡೋದಿಲ್ಲ. ಆ್ಯಂಡ್ ನನ್ನ ತಪ್ಪಿದ್ರೆ ನಾನು ತಲೆ ಬಗ್ಸಿ ಸಾರಿ ಕೇಳೋಳೆ ನಾನು. ಆದರೆ ನನ್ನ ತಪ್ಪಿಲ್ಲ ಅಂದರೆ ಐ ವಿಲ್ ಮೇಕ್ ಶೋರ್ ದಟ್ ದಟ್ ಪರ್ಸನ್ ರಿಯಲೈಸಸ್ ದಟ್ ಹೀ ಕಾಂಟ್ ಡೂ ದಿಸ್ ಆ್ಯಂಡ್ ಗೆಟ್ ಅವೇ. ಮಾಡೋದೆಲ್ಲ ಮಾಡಿಬಿಟ್ಟು ನಾನು ಆರಾಮಾಗಿ ಇದ್ಬಿಡ್ತೀನಿ ಹೋಗ್ಬಿಡ್ತೀನಿ ಅಂದರೆ ಅದನ್ನು ನಾನು ಬಿಡೋದಿಲ್ಲ. ಯಾಕೆಂದರೆ ನಾವು ಕಾಯೋದಕ್ಕಾಗೋದಿಲ್ಲ, ಯಾರೋ ಬಂದು ನಮಗೆ ನ್ಯಾಯ ಇಸ್ಕೊಡ್ತಾರೆ ಅಂತ ಕಾಯೋದಕ್ಕಾಗಲ್ಲ. ಅವ್ರಿಗೆ ನಾವು ಹೇಳಬೇಕು, ನೋ ಬ್ರದರ್ ಯು ಕಾಂಟ್ ಡೂ ದಿಸ್, ಈ ಥರ ಎಲ್ಲ ಮಾಡಿಬಿಟ್ಟು ನೀನು ಹೋಗೋಕ್ಕಾಗಲ್ಲ ಈಸಿಯಾಗೆ, ಕಮ್ ಆ್ಯಂಡ್ ಎಕ್ಸೆಪ್ಟ್ ಯುವರ್ ಮಿಸ್ಟೇಕ್, ತಲೆ ಬಗ್ಸು ಹೋಗು ಅಷ್ಟೇ ಅಂತ. ಅದೇ ನಮ್ಮ ತಪ್ಪು ನಡೆದಿದ್ರೆ ನಾವು ತಲೆ ಬಗ್ಸ್ತೀವಲ್ಲ. ಯಾರೇ ಆಗಲಿ ದೊಡ್ಡವ್ರು ಚಿಕ್ಕವರು ಅಂತ ಮರ್ಯಾದೆ ಕೊಡ್ತೀವಿ ತಾನೇ ನಾವು? ಅಷ್ಟು ಏನು ವ್ಯಾಲ್ಯೂ ಇಲ್ವಾ? ಅಂದರೆ ಪಕ್ಕದ ಅವ್ರಿಗೆ ಬೇಡ ಅಂತ ಹೇಳಿದ್ರೆ ನಿಮ್ಮ ಯಾಕೆ ಕನ್ನಡ ಆರ್ಟಿಸ್ಟ್ ಇಲ್ಲಿ ಬಂದು ಕೆಲಸ ಮಾಡ್ತಾರೆ ಅನ್ನೋ ಆ ಕೋಪ ಎಲ್ಲ ಇದೆಯಲ್ಲ, ಅದೇನು ತೋರಿಸ್ತಾ ಇದ್ದಾರಲ್ಲ. ನಿಮ್ಮ ಆರ್ಟಿಸ್ಟ್ನ ನೀವು ಇಟ್ಕೊಳ್ಳಿ, ನಾವ್ಯಾವತ್ತು ಬೇಡ ಅಂದಿಲ್ವಲ್ಲ. ನೀವು ಕರೆದಿದ್ದಕ್ಕೆ ತಾನೇ ನಾವು ಬರ್ತಾ ಇದ್ದೀವಿ, ನೀವು ಓಪನಿಂಗ್ ಕೊಟ್ಟಿದ್ದಕ್ಕೆ ತಾನೇ ಬರ್ತಾ ಇದ್ದೀವಿ. ದೆನ್ ವಯಸ್ಕೆ ತೆಲುಗು ಫಿಲಮ್ಸ್ ರಿಲೀಸಿಂಗ್ ಓವರ್ ಹಿಯರ್ ಬೇಡ ನಮಗೆ, ನಾವೇ ರೀಮೇಕ್ ಮಾಡ್ಕೊಳ್ತೀವಿ ಅಥವಾ ನಾವೇ ಕತೆ ಬರ್ಕೊಳ್ತೀವಿ, ನಮ್ಮಲ್ಲೇ ಎಷ್ಟೋ ಟ್ಯಾಲೆಂಟ್ ಇದೆ. ಯಾಕೆ KGF ಬಂದಿಲ್ವಾ ಇವಾಗ, ಎಲ್ಲ ಕಡೆ ಹಿಟ್ಟಾಗಿದೆ ತಾನೇ. ಸೊ ಒಬ್ಬರು ತೋರಿಸ್ಕೊಟ್ಟಿದ್ದಾರೆ, 200 ಜನ ಮಾಡ್ತಾರೆ, ನಮಗೇನು ಟ್ಯಾಲೆಂಟೇ ಇಲ್ವಾ? ದೊಡ್ಡ ಕನ್ನಡ ಆರ್ಟಿಸ್ಟ್ ಅಂತ ಅಷ್ಟುದ್ದ ಮಾತಾಡ್ತಾರಲ್ಲ, ನನಗೆ ಆ ಅಸೋಸಿಯೇಷನ್ ಹತ್ರ ಮಾತಾಡ್ದಾಗ್ಲಿಂದನೂ ನಂಗೆ ಬೇಜಾರಿದೆ. ಒಬ್ಬರೇ ಅಲ್ಲಿ ಒಬ್ಬರು ಒಬ್ಬ ಪ್ರೆಸಿಡೆಂಟ್ ಇದ್ದಾರೆ, ಅವರು ತುಂಬ ಚಿಲ್ಡ್ ಔಟ್ ಆಗಿ ಮಾತಾಡಿದ್ರು, ಹೌದಪ್ಪ ನಮ್ಮಿಂದ ತಪ್ಪಾಗಿದೆ, ಅದಾಗಬಾರ್ದಾಗಿತ್ತು, ಆ ಥರ ಎಲ್ಲ ಮಾತಾಡಿದ್ದಾರೆ ಅವರು, ಆಗಬಾರ್ದಾಗಿತ್ತು, ನಾನು ಒಪ್ಕೊಳ್ತೀನಿ, ಕೂತ್ಕೊಂಡು ಇದನ್ನು ಸಾರ್ಟ್ ಔಟ್ ಮಾಡೋಣ ಅಂತ ಹೇಳ್ತಾಯಿದ್ರು. ಬಟ್ ಅಲ್ಲಿವರೆಗೂ ಈ ಥರ ನಡೆದಿದೆ ಅಂತ ನನಗೆ ಗೊತ್ತಿರಲಿಲ್ಲ. ಇಲ್ಲಾಂದಿದ್ರೆ ಅವ್ರಿಗೂ ಹೇಳಿರ್ತದೆ, ಸರ್ ಇದು ತುಂಬ ತಪ್ಪು ನಿಮ್ಮ ಕಡೆಯಿಂದ ನಡೆದಿರೋದು ಅಂತ ಹೇಳಿರ್ತದೆ. ಬಟ್ ಅವರಾಗೋರೇ ಫೋನ್ ಮಾಡಿ ಅವಾಗ ಇಲ್ಲ ನಮ್ಮಿಂದ ತಪ್ಪಾಗಿದೆ, ನಾನು ಇದನ್ನು ನೋಡ್ಕೊಳ್ತೀನಿ ಅಂತ ಹೇಳಿದ್ರು. ಸೊ ಅಲ್ಲಿಗೆ ನಾನು ಸ್ವಲ್ಪ ಸಮಾಧಾನ ಆದೆ ಅಷ್ಟೆ. ಸೊ ಇದು ಕವಿತಾ ಗೌಡ ಅವರ ಮಾತು. ಟಾಲಿವುಡ್ನಲ್ಲಿ ತೆಲುಗು ಸೀರಿಯಲ್ ಸೆಟ್ನಲ್ಲಿ ಚಂದನ್ ಅವರಿಗೆ ಹೊಡೆದಿದ್ದಾರೆ ಅನ್ನೋ ವಿಚಾರವಾಗಿ ಕವಿತಾ ಗೌಡ ಅವರು ಮನಬಿಚ್ಚಿ ಮಾತನಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಭಾರತೀಯ ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ TV.